ನಮ್ದುಕ್ಕೆ ನೋಟಿಫಿಕೇಶನ್ಗೆ ನಿಮ್ದುಕ್ಕೆ ಬೆಲ್ ಐಕಾನ್ ಒತ್ತಿಸಿವ ಶಿವನೆ ಸಂಬ್ಲಿಂಗ. ಏನೋ ಮನೇಲಿ ಕೂತು ಕೆಲಸ ಮಾಡಿ ಮಾಡಿ ಬೋರ್ ಆಗಿರುತ್ತೆ, ಅದಕ್ಕೆ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗ್ಲಿ ಅಂತ ಆನ್ಲೈನ್ ಅಂತಾಕ್ಷರಿ ಆಡ್ಸಿದ್ರೆ ಅಟೆಂಡೇ ಮಾಡ್ಲಿಲ್ಲ ನಿಮ್ ಅಗ್ನಿ. ರೀ ಲೀಡ್ಲಿಂಗಪ್ಪ, ಎಲ್ರಿಗೂನು ಡೈಲಿ ಸ್ಟ್ಯಾಂಡ್ ಅಪ್ ಹೀಗೆ ಅಲ್ಲೂ ಹಿಂಗೆ ಮಾಡ್ತಾನ ನಿಮ್ ಅಗ್ನಿ? ಕೆಲಸ ಅಂತ ಬಂದಾಗ ನಮ್ಮ ಅಗ್ನಿ ಕಮಕ್ ಕಿಮಕ್ ಕೂಡ ಅನ್ನಲ್ಲ, ಇದು ಅವನಿಗೆ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಅನ್ಸಿರ್ಬೇಕು, ಅದಕ್ಕೆ ಹೀಗೆಲ್ಲ ಮಾಡಿರ್ಬೇಕು ನಮ್ಮ ಅಗ್ನಿ. ಲೆಟ್ಸಿ, ಈಗ ಗೊತ್ತಾಗುತ್ತೆ ನಿಮ್ಮ ಅಗ್ನಿ ಹಣೆ ಬರಹ. ಮೀಟಿಂಗ್ ಸೆಟ್ ಮಾಡಿದ್ದು 1 ಗಂಟೆಗೆ, ನೌ ಇಟ್ಸ್ 1:05. ಪಂಕ್ಚುಯಾಲಿಟಿ ಇಸ್ 1 ಆಫ್ ಅವರ್ ವರ್ಚ್ಯೂಸ್ ಅಂತ ಓರಿಯೆಂಟೇಶನ್ ಹೇಳ್ಕೊಟ್ಟಿರಲ್ವಾ ಸರ್? ದಿನ ನಮ್ಮ ಮನೆಯಲ್ಲಿ ಊಟ ಆದ ಮೇಲೆ ಗೋಮೆ ಹಚ್ಚಿ ಪಾತ್ರೆ ತೊಳೆಯುವ ಪ್ರೋಗ್ರಾಮ್ ಇರುತ್ತೆ, ಅದನ್ನೇ ನಾನು ಮಾನ್ಯ ಹೆಚ್ಚ ನೇಹ ಅವರಿಗೆ ಫ್ಯಾಮಿಲಿ ಟೈಮ್ ಅಂತ ಇಂಡೈರೆಕ್ಟ್ ಆಗಿ ಮನದಟ್ಟು ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಬಿಹೇವಿಯರ್ ಬಗ್ಗೆ ಪಾಠ ಮಾಡೋ ನೇಹ ಅವರಿಗೆ ಸಂಸಾರದ ಜಂಜಾಟದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ. ಮೈಂಡ್ ಯುವರ್ ವರ್ಡ್ಸ್ ಅಗ್ನಿ, ಆನ್ಲೈನ್ ಮೀಟಿಂಗ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಎಥಿಕ್ಸ್ ಟ್ರೈನಿಂಗ್ ನ ಮತ್ತೆ ಅಟೆಂಡ್ ಮಾಡಿ ಅಂತ ಇನ್ಬಾಕ್ಸ್ ಗೆ ಮೇಲ್ ಫಾರ್ವರ್ಡ್ ಮಾಡ್ಬೇಕಾಗತ್ತೆ. J2EE, ಸ್ಕಾಲಾ, ಪೈಥಾನ್ ಇಂತ ಕಾಂಪ್ಲಿಕೇಟೆಡ್ ಸರ್ಟಿಫಿಕೇಶನ್ ಎಡಗೈಯಲ್ಲಿ ಪಾಸ್ ಮಾಡಿ ಕಂಪನಿಯಿಂದಲೇ ರಿಇಂಬರ್ಸ್ಮೆಂಟ್ ತಗೊಂಡಿರೋ ನನಗೆ, ಯಾವುದು ಕಿತ್ತೋರ ಕಾಲೇಜಲ್ಲಿ MBA ಮಾಡಿ ಬಂದಿರೋ ನೀನು, ಗೂಗಲ್ ಅಲ್ಲಿ ಹುಡುಕಿ ಡೌನ್ಲೋಡ್ ಮಾಡಿ ಫಾಂಟ್ ಚೇಂಜ್ ಕಂಪನಿ ಲೋಗೋ ಹಾಕಿ ತಯಾರು ಮಾಡಿರೋ ಟ್ರೈನಿಂಗ್ ಯಾವ ಲೆಕ್ಕ? ನಾನು ನೋಡ್ತಾನೆ ಇದ್ದೀನಿ, ಭಾರಿ ಮಾತಾಡ್ತಾ ಇದೀಯ. ಏನು ಎಂಪ್ಲಾಯಿಸ್ದು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಅಂತ್ಯಕ್ಷರಿ ಇವೆಂಟ್ದು ಇನ್ವೈಟ್ ಕಳಿಸಿದ್ರೆ ಅದನ್ನು ಡಿಕ್ಲೈನ್ ಮಾಡಿ ಬರಲ್ಲ ಅಂತ ಎಲ್ಲರನ್ನೂ CC ಹಾಕಿ ರಿಪ್ಲೈ ಮಾಡಿದೆಯಂತೆ. ಮೆಂಟಲ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಆನ್ಲೈನ್ ಅಂತ್ಯಾಕ್ಷರಿ. ಆಫೀಸ್ ಓಪನ್ ಇದ್ದರೆ ರಂಗೋಲಿ ಕಾಂಪಿಟೇಷನ್, ವರ್ಕ್ ಫ್ರಮ್ ಹೋಮ್ ಇದ್ದರೆ ಆನ್ಲೈನ್ ಅಂತ್ಯಾಕ್ಷರಿ, ಇದು ನಿಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್. ಅಗ್ನಿ ಕೂಲ್ ಡೌನ್, ಅಗ್ನಿ ಕೂಲ್ ಡೌನ್. ನೋ, ಇಂಟರ್ನೆಟ್ ಸ್ಪೀಡ್ ಸಿಗುತ್ತಂತೆ ಒಂದೇ ಒಂದು ಕಾರಣಕ್ಕೆ, ನಾವೇ ಸಾಲ ಮಾಡಿ EMI ಕಟ್ತಿರೋ ನಮ್ಮ ಮನೆಯಲ್ಲಿ ಗಾಳಿ ಬೆಳಕು ಇಲ್ಲದೆ ಇರೋ ಯಾವುದೋ ಒಂದು ಮೂಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಎಲ್ಲಿದ್ದರೂ ಇವಾಗೆಲ್ಲ ನಮ್ಮ ಡೇಟಾ ಪ್ಯಾಕ್ ಖಾಲಿಯಾಗಿದ್ದರೂ ಹೆಂಡತಿಯನ್ನು ಕಾಡಿಬೇಡಿ, ಹೆಂಡತಿಯ ಡೇಟಾ ಪ್ಯಾಕ್ ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ಎಲ್ಲಿದ್ದರೂ ಇವಾಗೆಲ್ಲ ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ನಮ್ಮ ಕೆಲಸದ ಸ್ಪೀಡ್ ಕಮ್ಮಿ ಆಗಬಾರದು. ಆದರೆ ಪರ್ಫಾರ್ಮೆನ್ಸ್ ರಿವ್ಯೂನಲ್ಲಿ ನಾಟ್ ಬಟ್ ಎಕ್ಸ್ಪೆಕ್ಟೇಷನ್ ಅಂತ ರೇಟಿಂಗ್ ಹಾಕ್ಬಿಟ್ಟು ಇನ್ನೊಂದು ಟ್ರೈನಿಂಗಿಗೆ ಜಡಿತಾರೆ. ಎಷ್ಟೇ ಆದರೂ ಮನೇಲಿ ಕೂತು ಕೆಲಸ ಮಾಡುತ್ತಾನೆ, ಅದಕ್ಕೆ ಯಾಕೆಷ್ಟು ಹರ್ಕೋತೀಯ? ಏನು ಮನೆಯಿಂದ ಕೆಲಸ ಮಾಡೋದು ನಿಮಗೆ ಸುಲಭನಾ? ಕೆಲಸದ ಮಧ್ಯೆ ಗ್ಯಾಪ್ ಸಿಕ್ಕಾಗೆಲ್ಲ ಮನೆ ಕೆಲಸ ಮಾಡಿಸುವ ಹೆಂಡತಿ, ಗ್ಯಾಪ್ ಸಿಗದೆ ಹೋದರೂ ಸಾಮಾನು ತಗೊಂಡು ಬಾ ಅಂತ ಆವಾಗವಾಗ ಬಡ್ಕೊಳ್ತಾ ಇರೋ ತಾಯಿ, ನನ್ನ ಫ್ರೆಂಡ್ಸಿಗೆಲ್ಲ ಮಕ್ಕಳಾಗ್ತಿದೆ, ನನಗೊಂದು ಮೊಮ್ಮಗೂ ಕೂಡ ಒಂದು ಕೇಳೋ ಅಪ್ಪ. ಇಷ್ಟೇ ಅಲ್ಲದೆ VPN ಇಶ್ಯೂಸ್, ಪವರ್ ಕಟ್, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ರೀಸ್ಟಾರ್ಟ್ ಮಾಡು ಅಂತ ಬಡ್ಕೊಳ್ಳೋ ನೋಟಿಫಿಕೇಶನ್ಸ್ಗಳು. ಇವುಗಳ ಮಧ್ಯೆ ಬೆಳಿಗ್ಗೆ ಸ್ಟ್ಯಾಂಡ್ ಅಪ್ ಮೀಟಿಂಗ್ ಅಲ್ಲಿ ಸ್ಟೇಟಸ್ ಕೊಡೋ ಟೆನ್ಷನ್, ರಾತ್ರಿ ಬೆಡ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಟೆನ್ಷನ್. ಯಾಕೆಂದ್ರೆ ಮರುದಿನ ಬೆಳಿಗ್ಗೆ ನನ್ನ ಹೆಂಡತಿ ವಾಂತಿ ಮಾಡಿಲ್ಲ ಅಂದ್ರೆ ನನ್ನ ತಾಯಿ ನನ್ನ ಗಂಡಸ್ತನದ ಬಗ್ಗೆ ಡೌಟ್ ಪಡ್ತಾಳೆ, ಈ ಕಷ್ಟಗಳೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ರೀ ನಿಮ್ ಕೆಲಸ ಈಸಿ ಆಗಲಿ ಅಂತ ಆಕ್ಸೆಸರಿಸ್ ಕೊಟ್ಟಿಲ್ವನ್ರೆ. ರೀ ಲೀಡ್ಲಿಂಗಪ್ಪ, ಅದೇನೇನು ಕೊಟ್ಟಿದ್ದೇವ್ರೆ? ಸರ್, ಸ್ವಿಲ್ಲಿಂಗ್ ಚೇರು, ಬ್ಯಾಕಪ್ಗೋಸ್ಕರ UPS, ಟೇಬಲ್ಲು, ಹಾಗೆ ಮಂತ್ ಎಂಡ್ನಲ್ಲಿ ಫೋನ್ ಬಿಲ್ ಮತ್ತೆ ಇಂಟರ್ನೆಟ್ ಬಿಲ್ನ ರಿಯಂಬರ್ಸ್ ಮಾಡ್ಕೋಬಹುದು ಸರ್. Oh my god, this is the best we can do. No other company will think about their employees this much. ಮೂರು ತಿಂಗಳಿಂದ ಯೂಸ್ ಆಗದೆ ಗೋಡೌನ್ನಲ್ಲಿ ಗೆದ್ದಲು ಹಿಡಿದಿದ್ದ ಚೇರು, ಟೇಬಲ್, UPS ನೀವು ಕೊಟ್ಟಿದ್ದು ನನ್ನ ವೆಲ್ಫೇರ್ಗೆ ಅಂತ ಅಲ್ಲ. ನೀವು ಫೋನ್ ಹಾಕಿದಾಗ ನಿಮ್ಮ ಹಿಂದೆ ಬಾಲ ಅಲರ್ಟ್ಸ್ಗಳು ಬರುವ ನಾಯಿ ಥರ, ನೀವು ಕ್ಲೈಂಟ್ ಕಾಲು, ಇಶ್ಯೂಸು, ಮೀಟಿಂಗ್ ಅಂತ ಫೋನ್ ಮಾಡಿದಾಗ ಅಲ್ಲ, ಅಂಟು ಬಗ್ಗಿಸ್ಕೊಂಡು ಕೆಲಸ ಮಾಡಲಿ ಅಂತ. ಆಫ್ಟರ್ ಆಲ್ ನೀನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಮನೆಯಾಗ್ಲಿ, ಕ್ಲೈಂಟ್ ಲೊಕೇಶನ್ ಆಗ್ಲಿ, ODC ಆಗ್ಲಿ, ನಾವು ಎಲ್ಲಿ ಹೇಳ್ತೀವೋ ಅಲ್ಲಿ ಮುಚ್ಚಿಕೊಂಡು ಕೆಲಸ ಮಾಡೋದು ಕಲಿ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಗುಲಾಮಗಿರಿ ಎಂಡಾಯ್ತು ಅನ್ಕೊಂಡಿದ್ವಿ, ಆಗ ನಿನ್ನತ್ತ ಕಾರ್ಪೆಟ್ ಅವರು ಬಂದು ಈಗ ತಾನೇ ಡಿಗ್ರಿ ಮುಗಿಸಿದ ಚಿಗುರು ಮೀಸೆ ಹುಡುಗನ ಎತ್ತಕೊಂಡು ಹೋಗಿ ಆನ್ ಸೈಟು, AC ರೂಮು, ಕಿತ್ತೋಗಿರೋ ಕಾಫಿ ಮಿಷನ್ ಫ್ರೀ ಕಾಫಿ ಎಂಬ ಆಸೆಯನ್ನು ತೋರಿಸಿ ಆಮೇಲೆ ಅವರನ್ನು EMI, ಕ್ರೆಡಿಟ್ ಕಾರ್ಡ್, ಲೌಡಾ ರಸನ್ ಲೋನ್ಗಳೆಂಬ ಸುಳಿಯಲ್ಲಿ ಸಿಕ್ಕಿಸಿ ಕಾರ್ಪೆಟ್ ಗುಲಾಮಗಿರಿಯನ್ನು ಬೆಳೆಸಿಕೊಂಡು ಬಂದಿರಿ. ಅಗ್ನಿ ಪ್ಲೀಸ್. ಇಲ್ಲ ಸರ್, ಇವ್ರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಕೂರೋಕೆ ನಾನು ಪಕ್ಕದ ರಾಜ್ಯದಿಂದ ಮದುವೆಯಲ್ಲಿ ಡೌರಿ ಜಾಸ್ತಿ ಸಿಗುತ್ತೆ ಅಂತ ಯಾವುದು ಕಿತ್ತೋಗಿರೋ ಕೋರ್ಸ್ ಫೇಕ್ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಅಥವಾ ಕನ್ನಡ ಗೊತ್ತಿಲ್ಲ ಅಂತ 2 ವರ್ಷದಲ್ಲಿ ಎಲ್ಲವನ್ನು ಕರೆದು ಆಮೇಲೆ ಹೊಸ ಕಂಪನಿ ತೆಗೆಯೋ ನಾಥಿನು ಅಲ್ಲ, VTU ಅಲ್ಲಿ ರಿವ್ಯಾಲ್ಯೂಷನ್ಗೆ ಕೇಳಿದಷ್ಟು ಕೊಟ್ಟು ಪಾಸ್ ಆಗಿರೋ VTU ಸರ್ಟಿಫೈಡ್ ಇಂಜಿನಿಯರ್. ವರ್ಕ್ ಫ್ರಮ್ ಹೋಮ್ ಅನ್ನೋ ಹೆಸರಲ್ಲಿ 24 ಗಂಟೆ ದುಡಿಸಿಕೊಂಡರೂ ಟೈಮ್ ಶೀಟ್ ಫಿಲ್ ಮಾಡೋ ವಿಷಯಕ್ಕೆ ಬಂದಾಗ ಬರೀ 8 ಗಂಟೆ ಫಿಲ್ ಮಾಡೋಕೆ ಹೇಳ್ತೀರ. ಯಾಕೆ? ಕ್ಲೈಂಟ್ ಮುಂದೆ ಹೋಗಿ ಎಂಪ್ಲಾಯ್ ವೆಲ್ಫೇರ್ ಬಗ್ಗೆ ಕೊಚ್ಕೋಬೇಕಲ್ಲ, ಅದಕ್ಕೆ. ಅದಕ್ಕೆಲ್ಲ ಸಂಬಳ ಕೊಡ್ತಾ ಇಲ್ವಾ? ನೀನೇನು ಬಿಟ್ಟು ಕೆಲಸ ಮಾಡ್ತಾ ಇದೀಯ? ಏನು ಸಂಬಳನಾ?
ಅಲ್ಲಿ ಕ್ಲೈಂಟ್ ದಿನಕ್ಕೆ 100 ರೂಪಾಯಿ ಬಿಲ್ ಮಾಡಿ 70 ರೂಪಾಯಿ ಕಂಪನಿ ತಗೊಂಡು 10 ರೂಪಾಯಿ ಎಚ್ ಆರ್ಗೆ ಕೊಟ್ಟು ಇನ್ನುಳಿದ 10 ರೂಪಾಯಿ ನಿನ್ನ ಜೇಬಿಗೆ ಹಾಕೊಂಡು ಉಳಿದ ದುಡ್ಡಲ್ಲಿ ನಿಮಗೆ ಸಂಬಳ ಅಂತ ಕೊಡ್ತೀಯ. ಅದಾಲು PF TDS ಅಂತ ತಿಕ್ಕ ಹೊಡಿತೀರಾ. ಮನೆಯಿಂದ ಕೆಲಸ ಮಾಡ್ತಾ ಇದೀವಿ ಎಂಬ ಒಂದೇ ಒಂದು ಕಾರಣಕ್ಕೆ ನಮ್ಮ ಕೈಯಲ್ಲಿ ಬಗ್ಗಿಸಿ ಬಗ್ಗಿಸಿ ಕೆಲಸ ಮಾಡಿಸಿ ಹೈಕ್ ಅಂತ ವಿಷಯ ಬಂದಾಗ ಡ್ಯೂ ಟು ಪ್ಯಾಂಡಮಿಕ್ ದಿಸ್ ಇಯರ್ ನೋ ಹೈಕ್ ಅಂತ ಹೇಳಿ ನಮ್ಮ ತಲೆಗೆ 2 white 1 black ಹಚ್ಚಿ ನಾಮ ಹಾಕಿ ಕಳಿಸ್ತೀರಾ. ಇಷ್ಟೆಲ್ಲ ಹಲ್ಕ ಕೆಲಸ ಮಾಡುವ ಈ ಮ್ಯಾನೇಜರ್ ನನ್ನನ್ನು ಆಫ್ಟರ್ ಆಲ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾನೆ. ಏಯ್, ನೀನು ಈಗಲೇ ಕಿತ್ತು ಹಾಕ್ತೀನಿ. ಏಯ್, ನೀನೇನೋ ನನ್ನ ಕಂಪನಿಯಿಂದ ಕಿತ್ತು ಹಾಕೋದು? ನಾನೇ ರಿಸೈನ್ ಮಾಡ್ತೀನಿ. ನಾಳೆ ನಾನು ಇಲ್ಲಿ ತಿಕ್ಕ ಹಾಕೊಂಡು ಕೆಲಸ ಮಾಡಿ ಸ್ಟ್ರೆಸ್ ಅಲ್ಲಿ ಸತ್ತೋದ್ರೆ ಹೆಚ್ಚೆಂದರೆ ಅಭಿಶ್ವರಿ ಮೇಲಾಕಿ ಇನ್ನೊಬ್ಬನ ಹೈರ್ ಮಾಡ್ತೀಯ. ಇಂತಹ ಕಾರ್ಪೊರೇಟ್ ಗುಲಾಮಗಿರಿಯಲ್ಲಿ ಬದುಕುವ ಬದಲು ಹಳ್ಳಿಗೆ ಹೋಗಿ ನಮ್ಮಪ್ಪನ ಹೊಲದಲ್ಲಿ ಕೊತ್ತಂಬರಿನೋ ಕರ್ಬೇವು ಬೆಳೆದು ನಿನ್ನ ಮಗ ಆಗ್ತೀನಿ. ಐ ಆಮ್ ವೆರಿ ವೆರಿ ಸಾರಿ. ಕಮಿಟ್ ಆಗಿರೋ ಕೋಡಿಂದ ಗಿಟ್ಟಿಗೆ ಪುಷ್ ಮಾಡ್ದೆ ಹಾಗೆ ಹೋಗ್ತಾ ಇದೀನಿ. ಐ ಆಮ್ ವೆರಿ ವೆರಿ ಸಾರಿ. ಮಜಾ ಮಾಡೋ ಬೇವರ್ಸ್.